ಹೇಗ ಹೆಸರಿಗೂ ನಮಸ್ಕಾರ ಐ ಹೋಪ್ ಆರ್ ಡೂಯಿಂಗ್ ವೆಲ್ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಪಿ ಡಿ ಒ ಎಸ್ ಡಿ ಎ ಪ್ರಿಪ್ರೇಷನ್ ಎರಡು ಸಾವಿರದ ಇಪ್ಪತ್ತ ಮೂರು ನೂರು ವಿಡಿಯೋಗಳ ಸರಣಿಯಲ್ಲಿ ವಿಡಿಯೋ ನಂಬರ್ ಇಪ್ಪತ್ತ ಏಳು ಈ ವಿಡಿಯೋಗೆ ಅಧ್ಯಾಯ ಮೂರು ಮುಕ್ತಾಯ ಆಗುತ್ತೆ ಅಧ್ಯಾಯ ಮೂರನ್ನು ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ಸ್ ಯಾವ್ಯಾವುದು ಅಂದರೆ ಮೇನ್ಲಿ ಗ್ರಾಮ ಪಂಚಾಯಿತಿ ಸಭೆ ಗ್ರಾಮ ಪಂಚಾಯತ್ ಸಭೆಯ ಪ್ರಕರಣ ಯಾವುದು ಎಷ್ಟು ತಿಂಗಳಿಗೊಮ್ಮೆ ನಡೀಬೇಕು ಕೋರಮ್ ಎಷ್ಟಿರುತ್ತೆ ನಡವಳಿಕೆ ಪುಸ್ತಕ ಅಂದರೆ ಏನು ಆ ನಡವಳಿಕೆ ಪುಸ್ತಕದಲ್ಲಿ ಏನೇನು ಅಂಶ ಇರುತ್ತೆ ಸೊ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ ಇವತ್ತಿನ ವಿಡಿಯೋಗೆ ಅಧ್ಯಾಯ ಮೂರು ಮುಕ್ತಾಯ ಆಗುತ್ತೆ ನೆಕ್ಸ್ಟ್ ವಿಡಿಯೋದಿಂದ ಅಧ್ಯಾಯ ನಾಲ್ಕು ಅದಕ್ಕಿಂತ ಮುಂಚೆ ಈ ಅಧ್ಯಾಯ ಮೂರರ ಒಂದು ಎಮ್ ಸಿ ಕ್ಯೂ ವಿಡಿಯೋ ಮಾಡೋಣ ಪ್ರಕರಣ ಐವತ್ತ ಒಂದು ಐವತ್ತೊಂದನೇ ಪ್ರಕರಣ ಏನು ಹೇಳ್ತಿದೆ ಆಕಸ್ಮಿಕ ಖಾಲಿ ಸ್ಥಾನಗಳು ಅಂತ ಹೇಳ್ತಿದೆ ಅಂದರೆ ಈ ಆಕಸ್ಮಿಕ ಅನ್ನೋ ಪದನೇ ನಮಗೆ ಹೇಳ್ತಿದೆ ನಾವು ಅಂದ್ಕೊಂಡಿದ್ದೀವಿ ಅಂದರೆ ಕಾಯ್ದೆಲ್ ಕೂಡ ಇದೆ ಒಬ್ಬ ಪಂಚಾಯಿತಿಯ ಮೆಂಬರ್ನ ಅವಧಿ ಐದು ವರ್ಷ ನಾವೇನು ಅಂದ್ಕೊಂಡಿರ್ತೀವಿ ಅವನು ಐದು ವರ್ಷ ಅಧಿಕಾರಾವಧಿನ ಪೂರೈಸ್ತಾನೆ ಅಂತ ಅಂದ್ಕೊಂಡಿರ್ತೀವಿ ಅನ್ ಅಂದ್ಕೊಂಡಿರ್ತೀವಿ ಯಾವುದೋ ಕಾರಣಕ್ಕೆ ಆಕಸ್ಮಿಕವಾಗಿ ಅವನ ಸ್ಥಾನ ಎರಡು ವರ್ಷಕ್ಕೆ ಅವನು ಬಿಡ್ತಾನೆ ಖಾಲಿ ಆಗುತ್ತೆ ಅಂದ್ಕೊಳ್ಳಿ ಅವಾಗ ಆ ಸ್ಥಾನಗಳನ್ನು ಯಾವ ರೀತಿ ತುಂಬಬೇಕು ಅಂತ ಇಲ್ಲಿ ಕಾರಣಗಳು ನೋಡಿದಾಗ ಒಂದು ಮೇಜರ್ ಕಾರಣ ಆ ವ್ಯಕ್ತಿಯ ಡೆತ್ ಆಗಿರ್ಬೋದು ಐದು ವರ್ಷ ಅವಧಿಯನ್ನು ಪೂರೈಸಬೇಕಾಗಿರುವಂತಹ ವ್ಯಕ್ತಿ ಎರಡು ವರ್ಷಕ್ಕೆ ಸತ್ತೋದಾಗ ಆ ಬಾಕಿ ಮೂರು ವರ್ಷಕ್ಕೆ ನಾವು ಚುನಾವಣೆ ನಡೆಸಲೇಬೇಕು ಬೇರೆ ಅಭ್ಯರ್ಥಿನ ತರಲೇಬೇಕು ಅದಾದಮೇಲೆ ಯಾವುದಾದ್ರೂ ಭ್ರಷ್ಟಾಚಾರ ಮಾಡಿ ಅವನನ್ನು ತೆಗೆದಾಕ್ದಾಗ ಅದು ಕೂಡ ಖಾಲಿಯಾಗಿರುತ್ತೆ ಸೊ ಆ ರೀತಿಯ ಆಕಸ್ಮಿಕ ಖಾಲಿ ಸ್ಥಾನಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರ ಸ್ಥಾನ ಆಕಸ್ಮಿಕವಾಗಿ ಖಾಲಿಯಾದರೆ ಆ ಸ್ಥಾನವನ್ನು ಚುನಾಯಿಸುವ ಮೂಲಕ ಭರ್ತಿ ಮಾಡಬೇಕು ಬಾಕಿ ಇರುವ ಸಮಯಕ್ಕೆ ಆಗಿಷ್ಟೇ ಪ್ರಕರಣ ಐವತ್ತೊಂದು ಏನು ಹೇಳ್ತಿದೆ ಅಂದರೆ ಆಕಸ್ಮಿಕ ಖಾಲಿ ಸ್ಥಾನವನ್ನು ಏನು ಮಾಡಬೇಕು ಅಂದರೆ ಚುನಾವಣಾ ಮೂಲಕ ಚುನಾವಣೆ ಮೂಲಕ ಅದನ್ನು ಭರ್ತಿ ಮಾಡಬೇಕು ಅಂತ ಹೇಳ್ತಿದೆ ಸಿಂಪಲಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಕರಣ ಇದು ಪ್ರಕರಣ ಐವತ್ತ ಎರಡು ಐವತ್ತೆರಡನೇ ಪ್ರಕರಣ ಏನಿರ್ತಿದೆ ಗ್ರಾಮ ಪಂಚಾಯಿತಿ ಸಭೆ ನಾವು ಇದುವರೆಗೂ ಯಾವ್ಯಾವ ಸಭೆ ನೋಡ್ಕೊಬಂದ್ವಿ ಪ್ರಕರಣ ತ್ರೀ ಬಿ ಜನವಸ್ತಿ ಸಭೆ ಪ್ರಕರಣ ತ್ರೀ ಡಿ ವಾರ್ಡ್ ಸಭೆ ಪ್ರಕರಣ ತ್ರೀ ಜಿ ಗ್ರಾಮ ಸಭೆ ಪ್ರಕರಣ ಐವತ್ತ ಎರಡು ಗ್ರಾಮ ಪಂಚಾಯಿತಿ ಸಭೆ ಸೊ ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ ಈಗ ಹಾಗಾದರೆ ಈ ಸಭೆ ಎಷ್ಟು ದಿನಗಳಿಗೊಮ್ಮೆ ನಡೀಬೇಕು ಅಂತ ನೋಡೋದಾದರೆ ಕನಿಷ್ಠ ಒಂದು ತಿಂಗಳಿಗೆ ಒಂದು ಸಭೆಯನ್ನು ನಡೆಸಬೇಕು ಅಧ್ಯಕ್ಷರು ನಿರ್ಧರಿಸಿದ ಕಾಲದಲ್ಲಿ ಗ್ರಾಮ ಪಂಚಾಯಿತಿ ಸಭೆ ಪ್ರತಿ ತಿಂಗಳು ನಡಿಬೇಕು ಅಂತ ಅರ್ಥ ಓಕೆನಾ ಇದರಲ್ಲಿ ಗ್ರಾಮ ಪಂಚಾಯಿತಿಯ ವಿಶೇಷ ಸಭೆ ಇದನ್ನು ಟೋಟಲ್ ಮೆಂಬರ್ಸಲ್ಲಿ ಒಟ್ಟು ಒನ್ ಬೈ ತ್ರೀ ಭಾಗದಷ್ಟು ಜನ ಅದಕ್ಕೂ ಕಡಿಮೆಯಾದಷ್ಟು ಜನ ಬರಹದಲ್ಲಿ ಕೋರಿದಾಗ ಅಂತಹ ಕೋರಿಕೆಯ ತಲುಪಿದ ಫಿಫ್ಟೀನ್ ಡೇಸ್ ಒಳಗೆ ಒಂದು ವಿಶೇಷ ಸಭೆಯನ್ನು ಕರೀಬೇಕಾಗತ್ತೆ ನಮಗಿಲ್ಲಿ ಮೇನ್ ಬೇಕಿರೋದು ಪ್ರಕರಣ ಐವತ್ತೆರಡು ಗ್ರಾಮ ಪಂಚಾಯಿತಿ ಸಭೆ ಅಂತ ಹೇಳ್ತಿದೆ ಎಷ್ಟು ತಿಂಗಳಿಗೊಮ್ಮೆ ನಡೀಬೇಕು ಅಂದರೆ ಪ್ರತಿ ತಿಂಗಳು ಗ್ರಾಮ ಪಂಚಾಯತ್ ಸಭೆ ನಡೀಬೇಕು ನೆನ್ಪಿಟ್ಕೊಳ್ಳಿ ಪ್ರತಿ ತಿಂಗಳು ಅಥವಾ ತಿಂಗಳಿಗೊ ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯಿತಿ ಸಭೆ ನಡೀಬೇಕು ಗ್ರಾಮ ಪಂಚಾಯತಿ ಸಭೆ ಬಗ್ಗೆ ಹೇಳುವಂತಹ ಪ್ರಕರಣ ಪ್ರಕರಣ ಐವತ್ತ ಎರಡು ಇದರ ವಿಶೇಷ ಸಭೆ ಒಟ್ಟು ಮೆಂಬರ್ಸ್ನಲ್ಲಿ ಒನ್ ಬೈ ತ್ರೀಕ್ಕಿಂತ ಕಡಿಮೆ ಇಲ್ಲದಷ್ಟು ಜನ ಬರಹದಲ್ಲಿ ಕೋರಿದಾಗ ಆ ಕೋರಿಕೆ ತಲುಪಿದ ಫಿಫ್ಟೀನ್ ಡೇಸ್ ಒಳಗೆ ಆ ಸಭೆಯನ್ನು ಕರೀಬೇಕು ಯಾವ ಸಭೆಯನ್ನು ವಿಶೇಷ ಸಭೆಯನ್ನು ಪಿ ಡಿ ಒ ಅಥವಾ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಸರ್ಕಾರ ನಿಗದಿಪಡಿಸಬಹುದಾದ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಸಭೆ ನಡೆಯುವ ಸ್ಥಳ ದಿನಾಂಕ ಮತ್ತು ವೇಳೆ ಬಗ್ಗೆ ನೋಟಿಸನ್ನು ನೀಡಬೇಕು ನೀವೇನಾದರೂ ಪಿ ಡಿ ಒ ಆದರೆ ನಿಮ್ಮ ಜವಾಬ್ದಾರಿ ಏನಿರುತ್ತೆ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಮತ್ತು ಸರ್ಕಾರ ನಿಗದಿ ಮಾಡಬಹುದಂತಹ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನೀವೇನು ಮಾಡಬೇಕು ಸಭೆ ಯಾವಾಗ ನಡೆಯುತ್ತೆ ಯಾವ ಸ್ಥಳದಲ್ಲಿ ನಡೆಯುತ್ತೆ ಅನ್ನುವಂತಹ ನೋಟಿಸನ್ನು ನೀಡಬೇಕು ನೀವು ನೀವು ಪಿ ಡಿ ಒ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಸೊ ಆ ಟೈಮಿಂಗ್ಸ್ ಎಷ್ಟು ಸಾಮಾನ್ಯ ಸಭೆಗೆ ಏಳು ದಿನಗಳ ಮುಂಚೆ ನೋಟಿಸ್ ನೀಡಬೇಕು ಅದೇ ವಿಶೇಷ ಸಭೆಗೆ ಮೂರು ದಿನಗಳ ಮುಂಚೆ ನೋಟಿಸ್ ನೀಡಬೇಕು ಇದು ತುಂಬ ಇಂಪಾರ್ಟೆಂಟ್ ಇದು ಮಾರ್ಕ್ ಹಾಕೊಂಡು ಬರ್ಕೊಳ್ಳಿ ಇದು ಅಂದರೆ ಮತ್ತೊಮ್ಮೆ ಹೇಳ್ತೀನಿ ಕೇಳಿ ನೀವು ಇವಾಗ ಪಿ ಡಿ ಒ ಆಗಿದ್ದೀರಾ ಓಕೆನಾ ನಿಮ್ಮ ಗ್ರಾಮ ಪಂಚಾಯತಿಲಿ ಸಭೆ ನಡಿಬೇಕು ಅಂತ ಅಧ್ಯಕ್ಷರು ಡಿಸೈಡ್ ಮಾಡಿದ್ದಾರೆ ನೀವೇನು ಮಾಡ್ತೀರಾ ನಿಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಮೆಂಬರ್ಸಿಗೆ ಆ್ಯಂಡ್ ಸರ್ಕಾರ ನಿಗದಿ ಮಾಡಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಆ ಗ್ರಾಮ ಪಂಚಾಯಿತಿ ಸಭೆ ಯಾವಾಗ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಆ ಟೈಮಿಂಗ್ಸ್ ಬಗ್ಗೆ ನೀವು ನೋಟಿಸನ್ನು ನೀಡ್ತೀರ ಸಾಮಾನ್ಯ ಸಭೆ ಆದರೆ ನೀವು ಅವರೆಲ್ಲರಿಗೂ ಕೂಡ ಸೆವೆನ್ ಡೇಸ್ಗೆ ಮುಂಚೆ ನೋಟಿಸ್ ನೀಡಬೇಕು ವಿಶೇಷ ಸಭೆ ಆದರೆ ಮೂರು ದಿನಗಳ ಮುಂಚೆ ನೋಟಿಸ್ ನೀಡಬೇಕು ಇದೊಂದು ಪಾಯಿಂಟ್ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್ಕಾರಿ ಅಧಿಕಾರಿಗಳಿಗೆ ಸಭೆಗೆ ಹಾಜರಾಗುವಂತಹ ಹಕ್ಕಿದೆ ಸಭೆಗೆ ಹಾಜರಾಗಬಹುದು ಆದರೆ ಯಾವುದರಲ್ಲೂ ಅವರು ಮತದಾನವನ್ನು ಮಾಡುವಂತಿಲ್ಲ ಸರ್ಕಾರಿ ಅಧಿಕಾರಿ ಸಭೆಗೆ ಹಾಜರಾಗ್ಬೋದು ಬಟ್ ಮತದಾನ ಮಾಡುವಂತಿಲ್ಲ ಓಕೆನಾ ಮೂರನೇ ಪಾಯಿಂಟ್ ನೋಡಿ ಸಪೋಸ್ ಏನಾದರೂ ಅಧ್ಯಕ್ಷ ಈ ವಿಶೇಷ ಸಭೆಯನ್ನು ಕರೆಯಲು ವಿಫಲನಾದಾಗ ಉಪಾಧ್ಯಕ್ಷ ಕರೀತಾನೆ ಇಷ್ಟೇ ಇದ್ರ ಪಾಯಿಂಟಿಂದು ಸೊ ನಮಗೆ ಇದ್ರದ್ದು ಅಟೆಂಡೆನ್ಸ್ ಗೊತ್ತು ನಮಗೆ ಒನ್ ಬೈ ತ್ರೀಗಿಂತ ಹೆಚ್ಚಿನ ಜನ ಬರಹದಲ್ಲಿ ಕೋರಿದಾಗ ಆ ಸ್ಪೆಷಲ್ ಮೀಟಿಂಗನ್ನು ಕರಿಬೇಕು ಅಧ್ಯಕ್ಷ ತಪ್ಪಿದ್ರೆ ಉಪಾಧ್ಯಕ್ಷ ಕರೀತಾನೆ ನಮಗಿಲ್ಲಿ ಬೇಕಿರೋದು ಈ ಸ್ಲೈಡಲ್ಲಿ ಈ ಎರಡು ಪಾಯಿಂಟ್ ಸಾಮಾನ್ಯ ಸಭೆಗೆ ಸೆವೆನ್ ಡೇಸ್ಗಿಂತ ಮುಂಚೆ ನೋಟಿಸ್ ನೀಡಬೇಕು ಸ್ಪೆಷಲ್ ಮೀಟಿಂಗಿಗೆ ಮೂರು ದಿನಗಳ ಮುಂಚೆ ನೋಟಿಸ್ ನೀಡಬೇಕು ಪ್ರಕರಣ ಐವತ್ತ ಮೂರು ಐವತ್ತ್ಮೂರನೇ ಪ್ರಕರಣ ಏನು ಹೇಳ್ತಿದೆ ಅಂದರೆ ಕೋರಂ ಮತ್ತು ಕಾರ್ಯವಿಧಾನ ಅಂತ ಹೇಳ್ತಿದೆ ಗ್ರಾಮ ಪಂಚಾಯಿತಿ ಸಭೆ ಬಗ್ಗೆ ಹೇಳುವಂತಹ ಪ್ರಕರಣ ಐವತ್ತ ಎರಡು ಗ್ರಾಮ ಪಂಚಾಯಿತಿ ಸಭೆಯ ಕೋರಂ ಬಗ್ಗೆ ಹೇಳುವಂತಹ ಪ್ರಕರಣ ಐವತ್ತ ಮೂರು ಹಾಗಾದರೆ ಗ್ರಾಮ ಪಂಚಾಯಿತಿ ಸಭೆಯ ಕೋರಮ್ ಎಷ್ಟು ಕೋರಮ್ ಅಂದರೆ ಅಟೆಂಡೆನ್ಸ್ ಹಾಜರಾತಿ ಎಷ್ಟು ಜನ ಇದ್ದಾಗ ಆ ಸಭೆ ನಡೆಸ್ಬೋದು ಮಿನಿಮಮ್ ಎಷ್ಟು ಜನ ಇರಬೇಕು ಅಂತ ಸೊ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಾಗೆ ಒಟ್ಟು ಸದಸ್ಯರ ಅರ್ಧದಷ್ಟು ಸಂಖ್ಯೆಯ ಮೆಂಬರ್ಸ್ ಹಾಜರಿರಬೇಕು ಅಂದರೆ ನೂರು ಜನ ಮೆಂಬರ್ಸ್ ಇದ್ದಾರೆ ಅಂದರೆ ಮಿನಿಮಮ್ ಐವತ್ತು ಜನ ಹಾಜರಿರಲೇಬೇಕು ಆವಾಗ ಮಾತ್ರ ಸಭೆ ಮಾಡೋಕ್ಕೆ ಸಾಧ್ಯ ಕೋರಮ್ ಇಲ್ದಿದಾಗ ಏನು ಮಾಡಬೇಕು ಮೂವತ್ತು ನಿಮಿಷ ಕಾಯಬೇಕು ಕೋರಂ ಇಲ್ದಿದ್ದಾಗ ಮೂವತ್ತು ನಿಮಿಷ ಕಾಯಬೇಕು ಮುಂದೂಡಿದ ಸಭೆಗೆ ಕೋರಂ ಬೇಕು ಅಂದರೆ ಮೂವತ್ತು ನಿಮಿಷ ಕಾಯ್ತಾರೆ ಅದಾದ ಮೇಲೆ ಬರದೆ ಹೋದರೆ ಸಭೆಯನ್ನು ಮುಂದೂಡ್ತಾರೆ ಸಭೆ ಮುಂದೂಡ್ತಾರಲ್ಲ ಅವಾಗಲೂ ಕೂಡ ಕೋರಂನ ಅವಶ್ಯಕತೆ ಇದ್ದೇ ಇದೆ ಹಾಗಾದರೆ ನಿಮಗೊಂದು ಪ್ರಶ್ನೆ ಬರುತ್ತೆ ಸರ್ ಕೋರಮ್ಮೆ ಇಲ್ಲದೆ ಹೋದರೆ ಏನು ಮಾಡ್ಬೋ ಏನು ಮಾಡ್ತಾರೆ ಸಭೆಗೆ ಹಾಜರೇ ಆಗದೆ ಹೋದರೆ ಅಂತ ಬಟ್ ಅಲ್ಲಿ ನಾವೊಂದು ಪ್ರಕರಣದಲ್ಲಿ ಓದ್ತೀವಿ ಯಾರಾದರೂ ಒಬ್ಬ ವ್ಯಕ್ತಿ ಸತತವಾಗಿ ಮೂರಕ್ಕಿಂತ ಹೆಚ್ಚು ಅಂದರೆ ನಾಲ್ಕು ಸಭೆಗಳಿಗೆ ಅನುಕ್ರಮವಾಗಿ ಆ್ಯಬ್ಸೆಂಟ್ ಆದರೆ ಅವನು ತೆಗ್ದಾಗ್ತೀವಿ ಅಂತ ಹೇಳಿದೀವಲ್ಲ ಅದಿಲ್ಲ ಅಪ್ಲೈ ಆಗುತ್ತೆ ಅವ್ರು ಬಂದೇ ಬರ್ತಾರೆ ಓಕೆನಾ ಒಟ್ಟು ಕೋರಮ್ ಎಷ್ಟಂದರೆ ಅರ್ಧದಷ್ಟು ಎಷ್ಟು ಟೋಟಲ್ ಮೆಂಬರ್ಸ್ ಇದ್ದರೆ ಅದರ ಅರ್ಧದಷ್ಟು ಜನ ಹಾಜರಿರಲೇಬೇಕು ಮೂವತ್ತು ನಿಮಿಷ ಕಾಯಬೇಕು ಕೋರಮ್ ಇಲ್ದಿದ್ದಾಗ ಮೂವತ್ತು ನಿಮಿಷ ಆದಮೇಲೆ ಬರೆದೇವ್ರೆ ಸಭೆಯನ್ನು ಮುಂದೂಡಬೇಕು ಮುಂದೂಡಿದ ಸಭೆಗೆ ಕೂಡ ಕೋರಮ್ ಬೇಕೇ ಬೇಕು ಬಟ್ ಒಂದು ಕಂಡೀಷನ್ ಇದೆ ಇಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಸಭೆಗೆ ಕೋರಂ ಇಲ್ಲದಿದ್ದರೆ ಮೂವತ್ತು ನಿಮಿಷ ಕಾಯಬೇಕು ಯಾವುದಕ್ಕೆ ಚುನಾವಣೆಗೆ ಸಂಬಂಧಪಟ್ಟಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಆಗ್ಬೋದು ಅಥವಾ ಸ್ಥಾಯಿ ಸಮಿತಿಗಳ ಚುನಾವಣೆ ಆಗ್ಬೋದು ಈ ಟಾಪಿಕ್ ಸಂಬಂಧಪಟ್ಟಾಗೆ ಆ ಸಭೆಗೆ ಕೋರಂ ಇಲ್ಲದಿದ್ದಾಗ ತರ್ಟಿ ಮಿನಿಟ್ಸ್ ವೆಯ್ಟ್ ಮಾಡ್ತಾರೆ ಆಮೇಲೆ ಮುಂದೂಡ್ತಾರೆ ಬಟ್ ಎರಡನೇ ಸಭೆಗೂ ಕೋರಂ ಇಲ್ಲದಿದ್ದರೆ ಚುನಾವಣೆ ನಡೆಸಬೇಕು ಇದಕ್ಕೆ ಕೋರಂನ ಅವಶ್ಯಕತೆ ಇಲ್ಲ ಏನಕ್ಕೆ ಅಂದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಚುನಾವಣೆ ಮುಂದೆ ಹೋಗಬಾರ್ದು ಅಂತ ಸೊ ಯಾರಿಗಾದರೂ ಇವನು ಎಲೆಕ್ಟ್ ಆಗಬಾರ್ದು ಅಂತ ಮನಸ್ಸಲ್ಲಿರುತ್ತೆ ಅವ್ರು ಆ್ಯಬ್ಸೆಂಟ್ ಆಗಿಬಿಡ್ತಾರಾಗ ಮುಂದೂಡ್ತಾಯಿರ್ತಾರೆ ಅದಕ್ಕೋಸ್ಕರ ಒಂದು ಸಲ ಕಾಯ್ತಾರೆ ಎರಡನೇ ಸಲ ಕೂಡ ಕೋರಂ ಇಲ್ಲದಿದ್ದಾಗ ಸಭೆ ನಡೆಸ್ತಾರೆ ಯಾವಾಗ ಓನ್ಲಿ ಚುನಾವಣಾ ಸಂಬಂಧಪಟ್ಟ ಸಭೆಗೆ ಮಾತ್ರ ಈ ಸ್ಲೈಡ್ನಲ್ಲಿ ಪ್ರಶ್ನೆ ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ ನಮಗಿಲ್ಲಿ ಬೇಕಿರೋದು ಗ್ರಾಮ ಪಂಚಾಯಿತಿಯ ಸಭೆಯ ಕೋರಂ ಎಷ್ಟು ಅಂದರೆ ಅರ್ಧದಷ್ಟು ಜನ ನೂರು ಜನ ಇದ್ದರೆ ಮಿನಿಮಮ್ ಐವತ್ತು ಜನ ಇರಲೇಬೇಕು ಮಾಮೂಲಿ ಸಭೆಗೆ ಕೋರಂ ಅವಶ್ಯಕ ಇದ್ದೇ ಇದೆ ಅಂದರೆ ಮುಂದೂಡಿದ ಸಭೆಗೂ ಕೋರಂ ಬೇಕು ಬಟ್ ಒಂದರಲ್ಲಿ ಎಕ್ಸಮ್ಷನ್ ಇದೆ ಯಾವುದು ಚುನಾವಣೆಗೆ ಸಂಬಂಧಪಟ್ಟ ಸಭೆಗೆ ಎರಡನೇ ಸಭೆಗೆ ಕೋರಂನ ಅವಶ್ಯಕತೆ ಇರೋದಿಲ್ಲ ಸೊ ಸಮಾನ ಮತಗಳು ಬಂದಾಗ ಯಾವುದೇ ಒಂದು ವಿಷಯ ಚರ್ಚೆ ಮಾಡ್ತಾ ಇರ್ತಾರೆ ಅವಾಗ ಬಹುಮತ ಕೊಡಿ ಅಂತಾರೆ ಯಾರಿಗೆ ಪರ ಇದೆ ಯಾರಿಗೆ ವಿರೋಧ ಇದೆ ಅಂತ ಎಕ್ಸಾಂಪಲ್ ಒಂದು ಮೂವತ್ತು ಜನ ಮೆಂಬರ್ಸ್ ಇರ್ತಾರೆ ಅಂದ್ಕೊಳ್ಳಿ ಅದರಲ್ಲಿ ಹದಿನೈದು ಜನ ಪರವಾಗಿ ಕೊಡ್ತಾರೆ ಹದಿನೈದು ಜನ ವಿರುದ್ಧವಾಗಿ ಕೊಡ್ತಾರೆ ಸಮಾನ ಮತಗಳು ಬರುತ್ತೆ ಈ ಸಂದರ್ಭದಲ್ಲಿ ಅಧ್ಯಕ್ಷರ ಮತ ನಿರ್ಣಾಯಕವಾಗಿರುತ್ತೆ ಅಧ್ಯಕ್ಷರು ಯಾವ ಕಡೆಗೆ ಮತ ಹಾಕ್ತಾರೆ ಅದು ಅಂಗೀಕಾರ ಆಗುತ್ತೆ ಅಧ್ಯಕ್ಷರು ವಿರುದ್ಧವಾಗಿ ಮಾಡಿದ್ರೆ ಆ ನಿರ್ಣಯ ಅಂಗೀಕಾರ ಆಗೋಲ್ಲ ಅಧ್ಯಕ್ಷರು ಪರವಾಗಿ ಮಾಡಿದ್ರೆ ಆ ನಿರ್ಣಯ ಅಂಗೀಕಾರ ಆಗುತ್ತೆ ಸಮಾನ ಮತಗಳು ಬಂದಾಗ ಅಧ್ಯಕ್ಷ ನಿರ್ಣಯ ನಿರ್ಣಾಯಕ ಮತವನ್ನು ನೀಡಬೇಕಾಗತ್ತೆ ಓಕೆನಾ ಯಾವುದೇ ಸದಸ್ಯ ಆ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಹಾಜರಿರುವಂತಹ ಯಾವುದೇ ಸದಸ್ಯ ಯಾವುದಾದರೂ ವಿಷಯದಲ್ಲಿ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ಹಣಕಾಸಿನ ಹಿತಾಸಕ್ತಿ ಇದ್ದಾಗ ಅಂತಹ ಚರ್ಚೆಯಲ್ಲಿ ಭಾಗವಹಿಸುವಂತಿಲ್ಲ ಒಂದು ಗ್ರಾಮ ಪಂಚಾಯಿತಿಲಿ ಒಂದು ವಿಷಯದ ಮೇಲೆ ಚರ್ಚೆ ಮಾಡ್ತಿರ್ತಾರೆ ಆ ವಿಷಯದಲ್ಲಿ ಅಲ್ಲಿರುವ ಒಬ್ಬ ಮೆಂಬರ್ಗೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಹಣಕಾಸಿನ ಹಿತಾಸಕ್ತಿ ಇರುತ್ತೆ ಅಂದ್ಕೊಳ್ಳಿ ಅವನು ಅಂಥ ಚರ್ಚೆಯಲ್ಲಿ ಭಾಗವಹಿಸುವಂತಿಲ್ಲ ಓಕೆನಾ ಅಧ್ಯಕ್ಷನಿಗೆ ಯಾವುದೇ ವಿಷಯದಲ್ಲಿ ಹಣಕಾಸಿನ ಹಿತಾಸಕ್ತಿ ಇದ್ದರೆ ಅವನು ಅಧ್ಯಕ್ಷತೆಯನ್ನು ವಹಿಸುವಂತಿಲ್ಲ ಡಿಸ್ಕಸ್ ಮಾಡ್ತಿರುವಂತಹ ವಿಷಯದಲ್ಲಿ ಸಪೋಸ್ ಅಧ್ಯಕ್ಷನಿಗೆ ಕೂಡ ಅದರಲ್ಲಿ ಹಣಕಾಸು ಹಿತಾಸಕ್ತಿ ಇದ್ದರೆ ಅವಂದೇ ಇರಬೇಕು ಅಂತಿಲ್ಲ ಅವನ ಫ್ಯಾಮಿಲಿಗೆ ಇದ್ದರೂ ಕೂಡ ಅವನು ಅಧ್ಯಕ್ಷತೆಯನ್ನು ವಹಿಸುವಂತಿಲ್ಲ ಅಂದರೆ ಆಬ್ವಿಯಸ್ಲಿ ಅವನು ಅವನ ಪರವಾಗಿ ತೀರ್ಪನ್ನು ಕೊಡ್ಕೋತಾನೆ ಅವನ ಪರವಾಗಿ ಮಾ ವಾದ ಮಾಡ್ತಾನೆ ಅದೇ ಸರಿ ಅಂತಾನೆ ಅಂತ ಯಾವುದೇ ಸಭೆಗೆ ಹಾಜರಾದರೆ ಅಂದರೆ ಯಾವುದೇ ಮೆಂಬರ್ ಯಾವ ಸಭೆಗೆ ಹಾಜರಾದರೂ ಕೂಡ ಅವ್ರಿಗೆ ಉಪವೇಶನ ಶುಲ್ಕವನ್ನು ನೀಡಲಾಗುತ್ತೆ ನಮಗೆ ಈ ಸ್ಲೈಡ್ನಲ್ಲಿ ಬೇಕಾಗಿರೋದು ಸಮಾನ ಮತಗಳು ಬಂದಾಗ ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಏನು ಮಾಡ್ತಾರೆ ಅಧ್ಯಕ್ಷ ನಿರ್ಣಾಯಕ ಮತವನ್ನು ಕೊಡ್ತಾರೆ ಯಾವುದೇ ಒಬ್ಬ ಮೆಂಬರ್ಗೆ ಚರ್ಚೆ ಮಾಡ್ತಿರುವಂತಹ ವಿಷಯದಲ್ಲಿ ಹಣಕಾಸಿನ ಹಿತಾಸಕ್ತಿ ಇದ್ದರೆ ಅವನು ಆ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಧ್ಯಕ್ಷ ಆದರೂ ಕೂಡ ಅಷ್ಟೇ ಪ್ರಕರಣ ಐವತ್ತ ನಾಲ್ಕು ಐವತ್ನಾಲ್ಕನೇ ಪ್ರಕರಣ ಏನು ಹೇಳ್ತಿದೆ ಅಂದರೆ ನಿರ್ಣಯವನ್ನು ಮಾರ್ಪಾಟು ಮಾಡುವುದು ಅಥವಾ ರದ್ದುಪಡಿಸುವುದು ಅಂತ ಹೇಳ್ತಿದೆ ಅಂದರೆ ಈ ಐವತ್ತೆರಡನೇ ಪ್ರಕರಣ ಅನ್ವಯ ಗ್ರಾಮ ಪಂಚಾಯತ್ ಸಭೆ ಅಂತ ನೋಡಿದ್ವಿ ಆ ಸಭೆಯಲ್ಲಿ ಯಾವುದೇ ವಿಷಯವನ್ನು ಯಾವುದಾದ್ರು ಒಂದು ವಿಷಯವನ್ನು ಚರ್ಚೆ ಮಾಡಿ ಬಹುಮತದ ಮೂಲಕ ಅಂಗೀಕಾರ ಮಾಡಿರ್ತಾರೆ ಅಂದ್ಕೊಳ್ಳಿ ಅದನ್ನು ಒಮ್ಮೆ ಗ್ರಾಮ ಪಂಚಾಯತ್ ಸಭೆಗೆ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ಅಂಗೀಕರಿಸಿದರೆ ನಂತರ ಅದನ್ನು ಆರು ತಿಂಗಳ ಕಾಲ ಬದಲಾವಣೆ ಮಾಡುವಂತಿಲ್ಲ ಅರ್ಥ ಆಯಿತಾ ಒಂದು ಸಲ ಅಂಗೀಕಾರ ಆದಂತಹ ನಿರ್ಣಯವನ್ನು ಗ್ರಾಮ ಪಂಚಾಯತ್ ಸಭೆಯಲ್ಲಿ ಅದನ್ನು ಮುಂದಿನ ಆರು ತಿಂಗಳ ಕಾಲ ಬದಲಾವಣೆ ಮಾಡೋಕ್ಕಾಗಲ್ಲ ಮಾಡೋಕೆ ಆಗಲ್ಲವಾ ಅಂದರೆ ಇಲ್ಲ ಇದರೊಳು ಕೂಡ ಚಾನ್ಸ್ ಇದೆ ಒಂದು ವಿಶೇಷ ಸಂದರ್ಭದಲ್ಲಿ ಯಾವಾಗಲಾದರೂ ಅರ್ಧಕ್ಕಿಂತ ಕಡಿಮೆ ಇಲ್ಲದಷ್ಟು ಮೆಂಬರ್ಸ್ ಅಂಗೀಕರಿಸಿದರೆ ನಿರ್ಣಯದ ಮೂಲಕ ಹಿಂದಿನ ನಿರ್ಣಯವನ್ನು ಮಾರ್ಪಾಟು ಮಾಡ್ಬೋದು ಅಥವಾ ರದ್ದು ಮಾಡ್ಬೋದು ಇದು ತುಂಬ ಅಷ್ಟೇ ಅಂದರೆ ಒಟ್ಟು ಮೆಂಬರ್ಸ್ನ ಅರ್ಧದಷ್ಟು ಜನ ಬದಲಾವಣೆ ಆಗಲೇಬೇಕು ಅಂತ ಅಂಗೀಕಾರ ಕೊಟ್ಟಾಗ ಮಾತ್ರ ಇದು ರದ್ದಾಗುತ್ತೆ ಅಥವಾ ಬದಲಾವಣೆ ಆಗುತ್ತೆ ಈ ವಿಷಯವನ್ನು ಫೈವ್ ಡೇಸ್ ಮುಂಚೆ ಅಧ್ಯಕ್ಷನಿಗೆ ತಿಳಿಸ್ಬೇಕು ಮೆಂಬರ್ಸ್ ಅವರು ಐದು ದಿನಗಳ ಮುಂಚೆಯೇ ಅಧ್ಯಕ್ಷನಿಗೆ ಈ ವಿಷಯ ತಿಳಿಸಿರಬೇಕು ಏನು ವಿಷಯ ಇದನ್ನು ನಾವು ರದ್ದು ಮಾಡ್ತಿದ್ದೀವಿ ಅಥವಾ ಮಾರ್ಪಾಟು ಮಾಡೋಕ್ಕೆ ನಮ್ಮ ಬಹುಮತ ಇದೆ ಟೋಟಲ್ ಮೆಂಬರ್ಸ್ನಲ್ಲಿ ಅರ್ಧದಷ್ಟು ಜನ ಇದು ನಮಗೆ ಬೇಡ ಬದಲಾವಣೆ ಮಾಡೋಣ ಅಂದಾಗ ಆ ನಿರ್ಣಯ ಬದಲಾಗತ್ತೆ ಒಬ್ಬ ಮೆಂಬರ್ ಕಮ್ಮಿ ಆದರೂ ಕೂಡ ಅದು ಬದಲಾಗಲ್ಲ ಸೊ ಸಾಮಾನ್ಯವಾಗಿರೋದು ಆರು ತಿಂಗಳು ಬದಲಾವಣೆ ಮಾಡುವಂತಿಲ್ಲ ಕೆಲವೊಂದು ಸ್ಪೆಷಲ್ ಅಕೇಶನಲ್ಲಿ ಬದಲಾವಣೆ ಮಾಡ್ಬೋದು ಅದಕ್ಕೆ ಅರ್ಧಕ್ಕಿಂತ ಕಡಿಮೆ ಇಲ್ಲದಷ್ಟು ಮೆಂಬರ್ಸ್ನ ಬಹುಮತ ಬೇಕು ಪ್ರಕರಣ ಐವತ್ತ ಐದು ಐವತ್ತೈದನೇ ಪ್ರಕರಣ ಏನು ಹೇಳ್ತಿದೆ ಅಂದರೆ ನಡವಳಿಕೆ ಪುಸ್ತಕ ಅಂತ ಹೇಳ್ತಿದೆ ನಡವಳಿಕೆ ಪುಸ್ತಕ ಅಂದರೆ ಇಂಗ್ಲೀಷ್ನಲ್ಲಿ ಈ ಕಂಡೆಕ್ಟ್ ಬುಕ್ ಅಂತ ಕರೀತಾರೆ ಅಂದರೆ ಒಂದು ಸಭೆಯಲ್ಲಿ ಏನೇನು ಆಯಿತು ಎಲ್ಲವನ್ನು ಕೂಡ ಈ ಪುಸ್ತಕದಲ್ಲಿ ಪಟ್ಟಿ ಮಾಡಬೇಕು ನಡವಳಿಕೆ ಪುಸ್ತಕದಲ್ಲಿ ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಸಭೆಯಲ್ಲಿ ಹಾಜರಿರುವ ಸದಸ್ಯರ ಮತ್ತು ಯಾರಾದರೂ ಅಧಿಕಾರಿಗಳು ಹಾಜರಿದ್ದರೆ ಅವರ ಹೆಸರುಗಳನ್ನು ಮೂದು ಮಾಡಬೇಕು ಮತ್ತು ವ್ಯವಹಾರಗಳನ್ನು ಏನೇನಾಯಿತು ಆ್ಯಂಡ್ ನಿರ್ಣಯದ ಪರ ಮತ್ತು ವಿರುದ್ಧ ಯಾರು ಪರವಾಗಿ ಮತವನ್ನು ಕೊಟ್ಟರು ಯಾರು ವಿರುದ್ಧವಾಗಿ ಮತವನ್ನು ಕೊಟ್ಟರು ಆ ಎಲ್ಲ ಮಾಹಿತಿಯನ್ನು ಈ ನಡವಳಿಕೆ ಪುಸ್ತಕದಲ್ಲಿ ಬರೆದು ಇಡಬೇಕು ಈ ಪುಸ್ತಕಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸಭೆಯ ಅಧ್ಯಕ್ಷತೆ ವಹಿಸಿದ ವ್ಯಕ್ತಿಯೂ ಅದಕ್ಕೆ ಸಹಿ ಮಾಡಬೇಕು ಯಾರು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಆ ವ್ಯಕ್ತಿ ಮತ್ತು ಉಪಾಧ್ಯಕ್ಷರು ಈ ಪುಸ್ತಕಕ್ಕೆ ಸಹಿ ಮಾಡಬೇಕು ಅಂದರೆ ಇಲ್ಲಿರುವಂತಹ ಮಾಹಿತಿ ಸರಿ ಅಂತ ನಾನು ಒಪ್ಪಿದ್ದೀನಿ ಅಂತ ಒಂದು ಪ್ರತಿಯನ್ನು ಅಂದರೆ ಆ ನಡವಳಿಕೆ ಪುಸ್ತಕದ ಒಂದು ಪ್ರತಿಯನ್ನು ಪ್ರತಿ ಗ್ರಾಮ ಪಂಚಾಯತ್ ಸಭೆ ಆದಮೇಲೆ ಮೂರು ದಿನದ ಒಳಗೆ ನೋಟಿಸ್ ಬೋರ್ಡ್ನಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕು ಎಲ್ರಿಗೂ ಗೊತ್ತಾಗಬೇಕು ಅಂತ ಸಭೆಯಲ್ಲಿ ಏನೇನಾಯಿತು ಯಾವ್ಯಾವ ನಿರ್ಣಯವನ್ನು ತಗೊಂಡ್ರು ಪರವಾಗಿ ಯಾರು ಓಟ್ ಹಾಕಿದ್ರು ವಿರುದ್ಧವಾಗಿ ಯಾರು ವೋಟ್ ಹಾಕಿದ್ರು ಆ್ಯಂಡ್ ಅಲ್ಲಿ ಯಾವ್ಯಾವ ಸರ್ಕಾರಿ ಅಧಿಕಾರಿಗಳು ಯಾರು ಯಾರ್ಯಾರು ಆಬ್ಸೆಂಟ್ ಆಗಿದ್ರು ಎಲ್ಲವನ್ನು ಕೂಡ ನಡವಳಿಕೆ ಪುಸ್ತಕದಲ್ಲಿ ಬರೆದು ಅದನ್ನು ಸಭೆ ನಡೆದಂತಹ ಮೂರು ದಿನದ ಒಳಗೆ ನೋಟಿಸ್ ಪುಸ್ತಕದಲ್ಲಿ ಸಾರ್ವಜನಿಕರಿಗೆ ಪ್ರದರ್ಶನಕ್ಕಾಗಿ ಇಡಬೇಕಾಗತ್ತೆ ಅವರಿಗೆ ಮಾಹಿತಿ ತಿಳಿಲಿ ಅಂತ ನೀವು ಪಿ ಡಿ ಒ ಆದರೆ ನಿಮಗೆ ಈ ನಡವಳಿಕೆ ಪುಸ್ತಕದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನೀವು ಥಿಂಕ್ ಮಾಡಿ ನೀವೀಗ ಪಿ ಡಿ ಒ ನಡವಳಿಕೆ ಪುಸ್ತಕ ಎಲ್ಲ ಬರೆದರೂ ನೋಟಿಸ್ ಕೊಡಲಾಯಿತು ನಿಮ್ಮ ಕೆಲಸ ಏನು ಅಂದರೆ ಗ್ರಾಮ ಪಂಚಾಯಿತಿ ಅಂಗೀಕರಿಸಿದ ಪ್ರತಿಯೊಂದು ನಿರ್ಣಯದ ಒಂದು ಪ್ರತಿಯನ್ನು ಸಭೆಯ ದಿನಾಂಕದಿಂದ ಅಂದರೆ ಸಭೆ ನಡೆದಂತಹ ದಿನಾಂಕದಿಂದ ಹತ್ತು ದಿವಸಗಳ ಒಳಗೆ ಪಿ ಡಿ ಒ ಅಥವಾ ಕಾರ್ಯದರ್ಶಿ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಒ ಅಂದರೆ ಎಕ್ಸಿಕ್ಯೂಟಿವ್ ಆಫೀಸರ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕಳುಹಿಸಿ ಕೊಡಬೇಕು ಅಂದರೆ ಇಷ್ಟೇ ಒಂದು ಸಭೆಯಲ್ಲಿ ಯಾವುದಕ್ಕೆ ನೀವು ನಿರ್ಣಯವನ್ನು ಕೊಟ್ಟಿದ್ದೀರ ಯಾವುದನ್ನು ಅಂಗೀಕಾರ ಮಾಡಿದ್ದೀರಾ ಏನೇನು ವ್ಯವಹಾರ ಆಯಿತು ಇವೆಲ್ಲವನ್ನು ಕೂಡ ಇವೆಲ್ಲವ ಒಂದು ಪ್ರತಿಯನ್ನು ನೀವು ಪಿ ಡಿ ಒ ಆದಂಥವರು ಸಭೆ ನಡೆದಂತಹ ಹತ್ತು ದಿನದ ಒಳಗೆ ತಾಲೂಕ್ ಪಂಚಾಯಿತಿಯ ಈವ ಅವ್ರಿಗೆ ಒಂದು ಪ್ರತಿಯನ್ನು ಕಳಿಸ್ಬೇಕು ಓಕೆನಾ ನೀವು ಪಿ ಡಿ ಒ ಆದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದಾಗಿರುತ್ತೆ ಪ್ರಕರಣ ಐವತ್ತ ಆರು ಐವತ್ತಾರನೇ ಪ್ರಕರಣ ಏನು ಹೇಳ್ತಿದೆ ಅಡ್ಡ ಪ್ರಶ್ನೆಗಳು ಮತ್ತು ನಿರ್ಣಯಗಳು ಅಂತ ಹೇಳ್ತಿದೆ ಸಿಂಪಲಾಗಿಷ್ಟೇ ಎಲ್ಲ ಮೆಂಬರ್ಸ್ಗೂ ಅಧ್ಯಕ್ಷನಿಗೆ ಅಡ್ಡ ಪ್ರಶ್ನೆಯನ್ನು ಕೇಳುವ ಅಧಿಕಾರ ಇರುತ್ತೆ ಬಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಒಳಗೊಂಡಿರುತ್ತೆ ಅದಕ್ಕೂ ಮುಂಚೆ ನೋಡಿ ನಿರ್ಣಯವನ್ನು ಮಂಡಿಸಲು ಉದ್ದೇಶ ಹೊಂದಿರುವ ಸದಸ್ಯ ಆ ಉದ್ದೇಶದ ಬಗ್ಗೆ ಬರಹದಲ್ಲಿ ನೋಟಿಸನ್ನು ಸಭೆ ನಡೆಯುವ ಕನಿಷ್ಠ ಐದು ದಿನಗಳ ಮುಂಚೆ ಅಧ್ಯಕ್ಷನಿಗೆ ಕೊಡಬೇಕು ಇದರರ್ಥ ಸಿಂಪಲ್ ಆಗಿಷ್ಟೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಒಬ್ಬ ಗ್ರಾಮ ಪಂಚಾಯಿತಿಯ ಮೆಂಬರ್ ಅಂದ್ಕೊಳ್ಳಿ ನಿಮ್ಮ ಪ್ರದೇಶದ ವ್ಯಾಪ್ತಿಯೊಳಗೆ ಯಾವುದೋ ಒಂದು ಕಾಮಗಾರಿ ಆಗಬೇಕಾಗಿರುತ್ತೆ ಅದನ್ನು ನೀವು ಮಂಡಿಸ್ತೀರ ಆ ನಿರ್ಣಯವನ್ನು ಮಂಡಿಸ್ತೀರಾ ಅಂದರೆ ನಮ್ಮ ಈ ವ್ಯಾ ನಾನು ಎಕ್ಸಾಂಪಲ್ ಕೊಡ್ತೀನಿ ಮತ್ತು ಇದನ್ನು ಇದಲ್ಲ ಸರ್ ಅಂತ ತುಂಬ ಜನ ಹೇಳ್ತಾರೆ ನಾನು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ ನಿಮ್ಗೆ ಅರ್ಥ ಆಗಲಿ ಅಂತ ಸೊ ನನ್ನ ಪ್ರದೇಶದ ವ್ಯಾಪ್ತಿಯೊಳಗೆ ಈ ಕಾಮಗಾರಿ ಆಗಬೇಕು ಅಂತ ನಾನು ಮಂಡನೆ ಮಾಡ್ತೀನಿ ಅಂತ ಹೇಳ್ತೀರಾ ಅದಕ್ಕೆ ಆಮೇಲೆ ಬಹುಮತದ ಮೂಲಕ ಅಂಗೀಕಾರ ಮಾಡ್ತಾರೆ ನಿಮ್ಮ ಪರವಾಗಿ ಜಾಸ್ತಿ ಜನ ಬಂದರೆ ಅದಂಗೀಕಾರ ಆಗುತ್ತೆ ಅದು ನೆಕ್ಸ್ಟ್ ಹೇಳ್ತೀನಿ ಸೊ ನೀವು ಏನು ಹೇಳಬೇಕು ಅಂತ ಹೊರಟಿದ್ದೀರಾ ಅದನ್ನು ಕನಿಷ್ಠ ಫೈವ್ ಡೇಸ್ಗೂ ಮುಂಚೆ ಅಧ್ಯಕ್ಷನಿಗೆ ಕೊಡಬೇಕು ಅಧ್ಯಕ್ಷರಿಗೆ ತಿಳಿದಿರಬೇಕು ನೀವು ಸಭೆಯಲ್ಲಿ ಏನನ್ನ ಮಂಡಿಸ್ತಿದ್ದೀರಾ ಅಂತ ಸೊ ಮಂಡನೆ ಮಾಡ್ತೀರಾ ಅದಾದಮೇಲೆ ಏನಾಗುತ್ತೆ ಬಹುಮತ ಕೊಡ್ತಾರೆ ಎಕ್ಸಾಂಪಲ್ ಒಂದು ಮೂವತ್ತು ಜನ ಇರ್ತಾರೆ ಅಂದ್ಕೊಳ್ಳಿ ಮೆಂಬರ್ಸು ಇಪ್ಪತ್ತು ಜನ ನಿಮ್ಮ ಪರವಾಗಿ ಹತ್ತು ಜನ ನಿಮ್ಮ ವಿರುದ್ಧವಾಗಿದ್ದರೆ ಸೊ ಇಪ್ಪತ್ತು ಜನ ಪರವಾಗಿರೋದ್ರಿಂದ ಬಹುಮತ ಇರೋದರಿಂದ ನೀವು ಮಂಡಿಸಿದಂತಹ ನಿರ್ಣಯ ಅಂಗೀಕಾರ ಆಗುತ್ತೆ ಹಾಗಾದರೆ ಈ ಬಹುಮತವನ್ನು ಯಾವ ರೀತಿ ಪಡಿತಾರೆ ಅಂದರೆ ಒಂದು ಕೈ ಎತ್ತುವುದರ ಮೂಲಕ ಇನ್ನೊಂದು ಮತಪತ್ರದಲ್ಲಿ ಮತದಾನ ಮಾಡುವ ಮೂಲಕ ಎರಡೂ ಕೂಡ ಆಪ್ಷನ್ ಇದೆ ಸೊ ಈ ರೀತಿ ನೀವು ಮಂಡಿಸಿದಂತಹ ನಿರ್ಣಯ ಅಂಗೀಕಾರ ಆಗುತ್ತೆ ಬಟ್ ಇಲ್ಲಿ ಮೇನ್ ಪಾಯಿಂಟ್ ಬರೋದು ಕನಿಷ್ಠ ಫೈವ್ ಡೇಸ್ಗಿಂತ ಮುಂಚೆ ನೀವು ಅದನ್ನು ಅಧ್ಯಕ್ಷನಿಗೆ ಕೊಟ್ಟಿರಬೇಕು ಅಂತ ಮತಪತ್ರಗಳ ಮೂಲಕ ಮತದಾನ ಮಾಡಿ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿದರೆ ಆ ಮತಪತ್ರಗಳನ್ನು ಫಲಿತಾಂಶ ಬಂದಂತಹ ಫಿಫ್ಟೀನ್ ಡೇಸ್ವರೆಗೂ ನಾಶಪಡಿಸೋಂಗಿಲ್ಲ ಯಾವುದೇ ಒಂದು ನಿರ್ಣಯವನ್ನು ಮತಪತ್ರದ ಮೂಲಕ ಅಂಗೀಕಾರ ಮಾಡಿದರೆ ಆ ಮತಪತ್ರಗಳನ್ನು ಮಿನಿಮಮ್ ಫಿಫ್ಟೀನ್ ಡೇಸ್ ಇಟ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡಿ ಅಡ್ಡ ಪ್ರಶ್ನೆಗಳು ಬರುತ್ತೆ ನಿಮ್ಗೆ ಯಾವಾಗಲೇ ಹೇಳಿದ್ದೆ ಪ್ರತಿಯೊಬ್ಬ ಮೆಂಬರ್ಗೂ ಕೂಡ ಅಧ್ಯಕ್ಷನಿಗೆ ಅಡ್ಡ ಪ್ರಶ್ನೆಗಳನ್ನು ಕೇಳುವಂಥ ಅಧಿಕಾರ ಇದೆ ಅಂತ ಬಟ್ ಇಲ್ಲಿ ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಪವರ್ ಇಲ್ದಂಗೆ ಆಗುತ್ತೆ ನೋಡಿಬೇಕಾರೆ ಅಡ್ಡ ಪ್ರಶ್ನೆಗಳನ್ನು ಕೇಳಲು ಉದ್ದೇಶವಿರುವ ಗ್ರಾಮ ಪಂಚಾಯತ್ ಸದಸ್ಯ ಪ್ರಶ್ನೆ ಕೇಳಲು ಉದ್ದೇಶಿಸಿದ ಸಭೆಯ ದಿನಾಂಕಕ್ಕೆ ಕನಿಷ್ಠ ಫೈ ಡೇಸ್ಗಳ ಮುಂಚೆ ಬರಹದಲ್ಲಿ ಅಧ್ಯಕ್ಷನಿಗೆ ತಿಳಿಸ್ಬೇಕಂತೆ ಫೈವ್ ಡೇಸ್ ಮುಂಚೆನೇ ಅಧ್ಯಕ್ಷನಿಗೆ ಹೇಳಿದ್ರೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಅವನು ಅಕ್ರಮ ಮಾಡಿದರೂ ಕೂಡ ಅದನ್ನು ಸರಿಪಡ್ಕೊಳ್ಳುವ ಸರಿಪಡಿಸ್ಕೊಳ್ಳುವಂತಹ ಅಥವಾ ಮುಚ್ಚಾಕುವಂತಹ ಎಲ್ಲ ಸಂಭವ ಇರುತ್ತೆ ಇನ್ನೊಂದು ಪಾಯಿಂಟ್ ನೋಡಿ ಅಧ್ಯಕ್ಷ ಅಂಗೀಕರಿಸಿದ ಪ್ರಶ್ನೆಗಳನ್ನು ಆ ದಿವಸದ ಕಾರ್ಯಸೂಚಿಯಲ್ಲಿ ನಮೂದು ಮಾಡತಕ್ಕದ್ದು ಅಂದರೆ ನಿರ್ಧಾರ ಮಾಡೋದು ಕೂಡ ಅಧ್ಯಕ್ಷರೇ ಇನ್ನೂ ಒಂದು ಲೂಪ್ ಪೋಲ್ ಅಂದರೆ ಅಧ್ಯಕ್ಷನು ಯಾವುದೇ ಪ್ರಶ್ನೆಯನ್ನು ಉತ್ತರಿಸುವಲ್ಲಿ ಪಿ ಡಿ ಒ ಕಾರ್ಯದರ್ಶಿಯ ಸಹಾಯವನ್ನು ಪಡೆಯಬಹುದು ಇಲ್ಲಿ ಸುಮ್ಮನೆ ಅಧಿಕಾರ ಕೊಟ್ಟಿದ್ದಾರೆ ಅಷ್ಟೇ ಅಡ್ಡ ಪ್ರಶ್ನೆ ಕೇಳ್ಬೋದು ಅಂತ ಬಟ್ ಎಲ್ಲ ಕೂಡ ಅಧ್ಯಕ್ಷ ಹೇಳಿದಂಗೆ ನಡೆಯುತ್ತೆ ಇಲ್ಲಿ ನಮಗೆ ನೀವು ಪಿ ಡಿ ಒ ಆಗಿದ್ರೆ ನಿಮ್ಮ ಜವಾಬ್ದಾರಿ ಏನಾಗಿರುತ್ತೆ ಅಂದರೆ ಒಬ್ಬ ಅಧ್ಯಕ್ಷ ತನಗೆ ಕೇಳಿರುವಂತಹ ಅಡ್ಡ ಪ್ರಶ್ನೆಯನ್ನು ಉತ್ತರಿಸುವಲ್ಲಿ ನಿಮ್ಮ ಸಹಾಯವನ್ನು ಪಡೀಬೋದು ಅವರು ಪ್ರಕರಣ ಐವತ್ತ ಏಳು ಏನು ಹೇಳ್ತಿದೆ ವ್ಯವಹಾರಗಳ ವಿಧಿ ಮಾನ್ಯತೆ ಅಂತ ಹೇಳ್ತಾ ಇದೆ ಇದು ಅಧ್ಯಾಯ ಮೂರರ ಕೊನೆಯ ಪ್ರಕರಣ ಇಲ್ಲಿಗೆ ಅಧ್ಯಾಯ ಮೂರು ಕಂಪ್ಲೀಟ್ ಆಗುತ್ತೆ ನೋಡಿ ಗ್ರಾಮ ಪಂಚಾಯತ್ ಸದಸ್ಯ ಅಥವಾ ಅಧ್ಯಕ್ಷ ಯಾವುದಾದರೂ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಭಾಗಿಯಾಗಿದ್ದು ನಂತರ ಅನರ್ಹಗೊಂಡರೂ ಸಹ ಆ ನಿರ್ಣಯ ಸಿಂಧುವಾಗೇ ಇರುತ್ತೆ ಅಂತ ಹೇಳ್ತಿದೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನಿಮ್ಮನ್ನು ನೀವು ಐದರ ಗ್ರಾಮ ಪಂಚಾಯಿತಿ ಮೆಂಬರ್ ಅಥವಾ ಅಧ್ಯಕ್ಷ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೇನು ಮಾಡ್ತೀರಾ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತ ಎರಡು ಈ ಡೇಟ್ನಲ್ಲಿ ಒಂದು ಸಭೆಯಲ್ಲಿ ಭಾಗವಹಿಸಿ ಮತವನ್ನು ನೀಡಿರ್ತೀರ ಮತ್ತು ನೀವು ನೀಡಿದಂತಹ ಮತ ಇನ್ಕ್ಲೂಡ್ ಆಗಿ ಆ ನಿರ್ಣಯ ಅಂಗೀಕಾರ ಆಗಿರುತ್ತೆ ಅಂದ್ಕೊಳ್ಳಿ ಬಟ್ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನೀವು ಅನರ್ಹ ಆಗ್ತೀರ ನಿಮ್ಮ ಸ್ಥಾನ ಖಾಲಿ ಆಗುತ್ತೆ ಅಥವಾ ನಿಮ್ಮನ್ನು ತೆಗೆದಾಕ್ತಾರೆ ಬಟ್ ನೀವು ಜೂನ್ ಇಪ್ಪತ್ತರಲ್ಲಿ ಅನರ್ಹ ಆದರೂ ಕೂಡ ನೀವು ಮೇ ಹದಿನೈದರಲ್ಲಿ ಕೊಟ್ಟಂತಹ ಮತ ಸಿಂಧು ಆಗೇ ಇರುತ್ತೆ ಆ ನಿರ್ಣಯ ಅಂಗೀಕಾರ ಆಗೇ ಇರುತ್ತೆ ನೀವು ಅನರ್ಹ ಆದ್ರಿ ಅಂತ ನೀವು ಮತ ಕೊಟ್ಟು ಅಂಗೀಕಾರ ಮಾಡಿದಂಥ ನಿರ್ಣಯ ಅಸಿಂದು ಆಗೋದಿಲ್ಲ ಸೊ ಅದಕ್ಕೆ ಯಾವುದೇ ರೀತಿಯ ಯಾವುದೇ ಎಫೆಕ್ಟ್ ಆಗೋದಿಲ್ಲ ನೀವು ಮೆಂಬರ್ ಆದಾಗ ಕೊಟ್ಟಂತಹ ಮತನೇ ಅಂತಿಮ ನೀವು ಅನರ್ಹ ಆಗಿದ್ದೀರಾ ಅಂದ್ಬಿಟ್ಟು ಆ ಮತ ಅಸಿಂದು ಆಗೋದಿಲ್ಲ ಅಂತ ಪ್ರಕರಣ ಐವತ್ತೇಳು ಹೇಳ್ತಾ ಇದೆ ಸೊ ಇಲ್ಲಿಗೆ ಅಧ್ಯಾಯ ಮೂರು ಮುಕ್ತಾಯ ಆಯಿತು